ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಪದಾಧಿಕಾರಿಗಳನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಕಂಟೆಪ್ಪ ಅವರು ಇಂದು ಸುದ್ದಿಗೋಷ್ಠಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿ, ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಜಿಲ್ಲೆಯ ಎಲ್ಲ ಸದಸ್ಯರ ಅಭಿನಂದನೆಯನ್ನು ಸಲ್ಲಿಸಿದರು. ಮುಂಬರುವಂತಹ 3 ವರ್ಷಗಳವರೆಗೆ ನಮ್ಮ ಸಂಘ ಸದಸ್ಯರಿಗೆ ಯಾವುದೇ ತರಹದ ತೊಂದರೆಗಳನ್ನು ಆಗದಂತೆ ನೋಡಿಕೊಂಡು ಸಂಘದ ಅಭಿವೃದ್ಧಿಗಾಗಿ ಆ ಶ್ರಮವನ್ನು ವಹಿಸ್ತೇವೆ ಅಂತ ಹೇಳಿದರು. ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೀದರ್ ಜಿಲ್ಲೆ ಘಟಕದ ನೂತನ ಪದಾಧಿಕಾರಿಗಳನ್ನು ನನ್ನ ಎಲ್ಲ ಪಂಚಾಯಿತಿ ಸ್ನೇಹಿತರು ಒಗ್ಗೂಡಿ ಒಕ್ಕೂರಿನಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೆಳವಣಿಗೆಗೆ ಸಹಕಾರಿಯಾಗಲಿ ಎಂಬ ಉದ್ದೇಶದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನ್ನನ್ನು ಅಂದರೆ ಕಂಟೆಪ್ಪನಗೊಂಡ ಅಧ್ಯಕ್ಷ, ಸಂತೋಷ್ ಕುಮಾರ್ ಚೀಲ ಉಪಾಧ್ಯಕ್ಷರು, ಶ್ರೀಮತಿ ವಿಜಯಶೀಲ ಮೇಡಮ್ ಮಹಿಳಾ ಉಪಾಧ್ಯಕ್ಷರು, ಶ್ರೀ ವಿನಯ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿಗಳಾಗಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಮತಿ ಸವಿತಾಬಾಯಿ ಭಯ್ಯ ಮೇಡಮ್ರವರನ್ನು, ಅದೇ ರೀತಿಯಾಗಿ ನಮ್ಮ ಸಂಘದ ಖಜಾಂಚಿಗಳಾಗಿ ಜಗನ್ನಾಥ್ ಪೂಜಾರಿ ಅವರನ್ನು ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶರತ್ ಕುಮಾರ್ ಅಭಿಮಾನ್ರವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮ ಸಂಘ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮವನ್ನು ಬಯಸುತ್ತದೆ ಮತ್ತು ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಗುರಿ ಉದ್ದೇಶ ಹೊಂದಿದೆ. ಈ ನಿಟ್ಟಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರನ್ನು, ಮಾನ್ಯ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರನ್ನು, ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು, ಮಾನ್ಯ ಉಪ ಕಾರ್ಯದರ್ಶಿಗಳನ್ನು, ಮಾನ್ಯ ಮುಖ್ಯ ಯೋಜನಾಧಿಕಾರಿಗಳನ್ನು, ಮಾನ್ಯ ಮುಖ್ಯ ಲೆಕ್ಕಾಧಿಕಾರಿಗಳನ್ನು, ಮಾನ್ಯ ಯೋಜನಾ ಉಪನಿರ್ದೇಶಕರನ್ನು ಮತ್ತು ಮಾನ್ಯ ಸಹಾಯಕ ನಿರ್ದೇಶಕರನ್ನು ಹೊಸ ವರ್ಷದ ಪ್ರಯುಕ್ತ ಹೊಸ ತಂಡದ ಪರವಾಗಿ ಶುಭಾಶಯಗಳು ಕೋರಲು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘ ಸುಮಾರು 10 ವರ್ಷಗಳಿಂದ ಕಟ್ಟಿ ಬೆಳೆಸಿದ್ದಾರೆ. ಆ ಒಂದು ಸಂಘದ ಹೆಸರಿಗೆ ಯಾವುದೇ ಧಕ್ಕೆ ತರದಾರದೆ ನಾವು ಸಂಘವನ್ನು ನಿರ್ವಹಿಸುತ್ತೇವೆ ಮತ್ತು ಮುನ್ನಡೆಸುತ್ತೇವೆ. ನಮ್ಮೊಂದಿಗೆ ರಾಜ್ಯ ಸಂಘವೂ ಸಹ ನಿರಂತರವಾಗಿ ನಮ್ಮೊಂದಿಗಿರುತ್ತದೆ, ಜೊತೆಗೆ ಎಲ್ಲ ಹಿರಿಯರ ಮಾರ್ಗದರ್ಶನ ಈ ಒಂದು ಸಂಘಕ್ಕಿರುತ್ತದೆ. ಹೀಗಾಗಿ ಸಂಘದ ಪರವಾಗಿ ಎಲ್ಲ ರೀತಿಯ ಚಟುವಟಿಕೆಗಳು ನಡೆಸುವ ಯೋಜನೆ ನನ್ನದಾಗಿದೆ. ನನ್ನ ಹೆಸರು ಕಂಟೆಪ್ಪ ನಾಗೊಂಡ, ನಾನು ಗ್ರಾಮ ಪಂಚಾಯತ್ ಯಲ್ಲಾಪುರ್ನ PTO ಆಗಿದ್ದೆ. ಓಕೆ ಸರ್.